ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಹಾಲನ್ನು ಯಾವ ರೀತಿ ತೊಗೋಬೇಕು ಸೊ ಹಾಲನ್ನು ಕುಡಿಯೋದು ಕರೆಕ್ಟಾಗಿರುವಂತಹ ಒಂದು ಇದಿದೆ ವಿಧಾನ ಇದೆ ಸೊ ಆ ಥರನೇ ತೊಗೋಬೇಕು ಹಾಲನ್ನು ಬಂದು ಹೇಗೆಂದರೆ ಹಾ ಕುಡಿಯೋದ್ರಿಂದ ಕೂಡ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ನನಗೆ ಗೊತ್ತಿರುವಂತಹ ವಿಷಯ ಆ್ಯಂಡ್ ಓನ್ ಒನ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೀನಿ ಅದನ್ನೇ ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಪಾಪುಗೆ ಒಳ್ಳೆ ರೀತಿ ಬೆಳವಣಿಗೆ ಇರುತ್ತೆ ನಿಜವಾಗ್ಲೂ ಗರ್ಭಿಣಿ ಸ್ತ್ರೀಯರು ಹಾಲನ್ನು ಕುಡಿಯೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತಂದರೆ ಪಾಪುಗೆ ಒಳ್ಳೆ ಬ್ರೈ ಡೆವಲಪ್ಮೆಂಟ್ ಆಗುತ್ತೆ ಪಾಪುಗಳೆ ಕ್ಯಾಲ್ಶಿಯಮ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೂ ಕೂಡ ಒಳ್ಳೆ ರೀತಿಯಾಗಿ ಬೋನ್ಸ್ಗೆ ಶಕ್ತಿ ಸಿಗುತ್ತೆ ಹಾಲನ್ನು ಕುಡಿಯೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಮಗುಗೆ ಚೆನ್ನಾಗಿರುತ್ತೆ ಮೂಳೆ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ನೀವು ಡೈಲಿ ಎಷ್ಟು ಹಾಲು ಕುಡಿಬೇಕು ಅದು ಲಿಮಿಟ್ ಇದೆ ಹಾಲು ಬಂದು ನಾವು ಚೆನ್ನಾಗಿ ಬಾಯ್ಲ್ ಮಾಡಿ ಕುಡಿಬೇಕಾಗತ್ತೆ ಹಸಿ ಹಾಲನ್ನು ಕುಡಿಯೋ ಹಾಗಿಲ್ಲ ಸೊ ಬಾಯ್ಲ್ಡ್ ಮಿಲ್ಕ್ ಬಂದು ತುಂಬ ತುಂಬಾ ಒಳ್ಳೆಯದು ಹಸಿ ಹಾಲಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಇರುತ್ತೆ ಸೊ ಹಸು ಹಾಲು ಫ್ರೆಶ್ಶಾಗೇ ಇದೆ ಅಂತಂದರೂ ಕೂಡ ಬ್ಯಾಕ್ಟೀರಿಯಾಸ್ ಇರುತ್ತೆ ನೀವು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಹಾಲು ಬಂದು ತುಂಬ ಗಟ್ಟಿಯಾಗೂ ಕುಡಿಬಾರ್ದು ಒಂದು ಕಾಲು ಲೀಟ್ರ್ ಹಾಲು ತೊಗೊಂಡಿದ್ದೀರ ಒಂದು ಲೋಟ ಅಂದರೆ ಒಂದು ಮುಕ್ಕಾ ಲೋಟ ನೀರು ಇಲ್ಲ ಅರ್ಧ ಲೋಟ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಉತ್ತಮವಾದಂಥ ಗುಣಗಳು ಸಿಗುತ್ತೆ ಹಸಿ ಹಾಲು ಕುಡಿದ್ರೆ ಏನಪ್ಪ ಆಗುತ್ತೆ ಅಂತ ನೀವು ಕೇಳಿದ್ರೆ ಹಸಿ ಹಾಲನ್ನು ಕುಡಿದ್ರೆ ಒಂಥರ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪರಿಣಾಮ ಬಿದ್ದು ನಿಮಗೆ ಇಲ್ಲದೆ ಇರುವಂತಹ ಹೊಟ್ಟೆ ನೋವು ಮತ್ತು ಬಂದು ಡೈರಿಯಾ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಲನ್ನು ಕುಡಿಯುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕುಡೀರಿ ಚೆನ್ನಾಗಿ ಬಾಯ್ಲ್ ಮಾಡಿ ಕುಡೀರಿ ಮತ್ತು ಫ್ರಿಜ್ಜಲ್ಲಿ ತುಂಬ ದಿವಸ ಸ್ಟೋರ್ ಮಾಡಿಟ್ಟು ಕುಡಿಬಾರ್ದು ಬೆಳಗ್ಗೆ ಕಾಯಿಸಿದ್ದೀರಾ ಅಂತಂದರೆ ಈವ್ನಿಂಗ್ ಕೂಡ ಚೆನ್ನಾಗಿ ಒಂದೆರಡು ಸಲ ಒಂದು ಎರಡು ಮೂರು ನಿಮಿಷ ಕುದಿಸಿ ಆ ಹಾಲನ್ನ ಕುಡೀರಿ ಸೊ ಹಾಲು ಎಷ್ಟು ಕುಡಿಬೋದು ಅಂತಂದರೆ ಒಂದು ದಿವಸಕ್ಕೆ ಒಂದು ಗರ್ಭಿಣಿ ಸ್ತ್ರೀ ಅರ್ಧ ಲೀಟರ್ ಹಾಲನ್ನು ಕುಡಿಬೇಕು ಒಂದು ಬೆಳಗ್ಗೆ ಒಂದು ಕಾಲು ಲೀಟ್ರ್ ಹಾಲು ಸಂಜೆ ಒಂದು ಕಾಲು ಲೀಟ್ರ್ ಹಾಲು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗುತ್ತೆ ಹಾಲು ಸೊ ನೀಟಾಗಿ ನೀವು ಕುಡ್ಕೊಂಬರೋದ್ರಿಂದ ನಿಮಗೆ ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ ಪಾಪುಗೆ ಬೋನ್ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ನಿಮಗೂ ಆರೋಗ್ಯ ಲಭಿಸುತ್ತೆ ಸೊ ಹೆಚ್ಚಾದಂಥ ಹಾಲು ಸೇವನೆ ಕೂಡ ಗ್ಯಾಸ್ಟ್ರಿಕನ್ನು ಉಂಟು ಮಾಡುತ್ತೆ ಸಿಂಪಲಾಗಿ ಹಾಲು ತಗೊಳ್ಳಿ ಹಾಲು ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಶುಂಠಿ ಮತ್ತು ಬಂದು ಕುಂಕುಮ ಹೂವು ಇದ್ರೆ ಒಂದು ಎರಡು ಕಡ್ಡಿಯಷ್ಟು ಕುಂಕುಮ ಹೂವು ಹಾಕಿ ನೀವು ಹಾಲನ್ನು ಸೇವನೆ ಮಾಡ್ಬೋದು ಸೊ ನಿಯಮಿತವಾಗಿ ಹಾಲು ಕುಡ್ಕೊಂಬನ್ನಿ ಫಸ್ಟ್ ಸೆಮಿಸ್ಟ್ರಲ್ಲಿ ಇಲ್ಲ ನಾಜಿಯಾ ಇದೆ ಅಂದರೆ ಸೆಕೆಂಡ್ ಟ್ರೆಮಿಸ್ಟ್ರಲ್ಲಿ ದಿನ ಬಿಡದೆ ಕುಡ್ಕೊಂಬರೋದ್ರಿಂದ ನಿಮಗೆ ಉತ್ತಮವಾದಂಥ ಅಮ್ಯೂಟಿಕ್ ಫ್ಲೂಯಿಡ್ ಕೂಡ ಚೆನ್ನಾಗಿರುತ್ತೆ ಪಾಪು ಕೂಡ ಒಳ್ಳೆ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ ನಿಮಗೂ ಉತ್ತಮವಾದಂಥ ಬೋನ್ ಬೆಳವಣಿಗೆ ಇರುತ್ತೆ ಕ್ಯಾಲ್ಶಿಯಮ್ ಸಿಗುತ್ತೆ ಬೆನ್ನು ನೋವು ಸೊಂಟ ನೋವು ಎಲ್ಲ ಕಮ್ಮಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಹಾಲಿನ ಮಹತ್ವ ಎಷ್ಟು ಅಂತ ಟೇಕ್ ಕೇರ್ ಬ ಬಾಯ್